ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಪೌಳಿ ನಿರ್ಮಾಣದ ವಿಷಯವಾಗಿ ಗ್ರಾಮಸಭೆ ನಡೆಸಲಾಯಿತು. ಶಿರಾ ನಗರದ ಐತಿಹಾಸಿಕ ಹಿನ್ನೆಲೆಯುಳ್ಳ ದುರ್ಗಮ್ಮ ದೇವಿಗೆ ನೂತನವಾಗಿ ನಿರ್ಮಿಸುತ್ತಿರುವ ಭವ್ಯವಾದ ದೇವಸ್ಥಾನದ ಸುತ್ತಲೂ ಪೌಳಿ ವಿಷಯಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿರುವ ಸದಸ್ಯರ ನಡುವೆ ಮೂಡಿದ ಭಿನ್ನಾಭಿಪ್ರಾಯ ಬಗೆಹರಿಯದ ಕಾರಣ ದಿನಾಂಕ 7/3/2019 ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲು ಮಧುಗಿರಿ ಉಪವಿಭಾಗಾಧಿಕಾರಿಯಾದ ವೀಣಾ ಹಾಗೂ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸಭೆ ನಡೆಸಲಾಯಿತು. ಪೌಳಿಯನ್ನು ಯಾವ ರೀತಿ ವಾಸ್ತು ಪ್ರಕಾರ ನಿರ್ಮಿಸಬೇಕೆಂಬುದರ ಬಗ್ಗೆ ಮುಜರಾಯಿ ಇಲಾಖೆಯ ಆಗಮ ಪಂಡಿತರು ನಿರ್ಧರಿಸುತ್ತಾರೆ. ನಾನು ಇಂದು ನಡೆದ ಸಭೆಯ ಜನಾಭಿಪ್ರಾಯದ ವಿವರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವೆ. ಮುಜರಾಯಿ ಆಯುಕ್ತರು ನಿರ್ಮಾಣದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವರು ಎಂದು ಉಪವಿಭಾಗಾಧಿಕಾರಿ ವೀಣಾ ತಿಳಿಸಿದರು. ದೇವಸ್ಥಾನದ ಜೀರ್ಣೋದ್ಧಾರದ ಜವಾಬ್ದಾರಿ ಹೊತ್ತ ಸದಸ್ಯರು ತಮ್ಮಲ್ಲಿ ಮೂಡಿದ ಭಿನ್ನಾಭಿಪ್ರಾಯಗಳನ್ನು ಅವರುಗಳೇ ಕುಳಿತು ಬಗೆಹರಿಸಿಕೊಳ್ಳಬೇಕು. ತಮ್ಮಗಳ ಒಣ ಪ್ರತಿಷ್ಠೆಗೆ ಪೌಳಿ ವಿಷಯವನ್ನೇ ದೊಡ್ಡದು ಮಾಡಿಕೊಂಡು ಅಧಿಕಾರಿಗಳಿಂದ ಗ್ರಾಮಸಭೆ ನಡೆಸುವುದು ಸರಿಯೇ? ಇದೊಂದು ನಾಚಿಕೆಗೇಡಿನ ಸಂಗತಿ ಎಂಬುದು ಸಾರ್ವಜನಿಕರ ವಲಯದಿಂದ ಕೇಳಿಬಂತು. ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಒಂದು ಮೀಸಲು ಪೊಲೀಸ್ ಪಡೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿ ಪರಿಸ್ಥಿತಿ ನಿಭಾಯಿಸಲಾಯಿತು. ಶಿರಾದ ಚಂಗಾವರ ರಸ್ತೆಯಲ್ಲಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಮಾರ್ಚ್ 12 ಜೀವಂತ ದುರ್ಗಾ ಪೂಜೆ ನಡೆಸಲಾಗುವುದು ಎಂದು ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು ತಿಳಿಸಿದರು. ಶಿರಾ ನಗರದ ಚಂಗಾವರ ರಸ್ತೆಯಲ್ಲಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಇದೇ 2019 ಮಾರ್ಚ್ 12 ಮಂಗಳವಾರದಂದು ಬೆಳಗ್ಗೆ 9:30 ಜೀವಂತ ದುರ್ಗಾ ಪೂಜೆ ಮತ್ತು ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆಶ್ರಮದ ಮುಖ್ಯಸ್ಥರಾದ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ದಿನಾಂಕ 7/3/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಜೀವರಲ್ಲಿ ಶಿವನನ್ನು ಕಂಡು ಆರಾಧಿಸು ಎಂಬ ಹಿತೋಕ್ತಿಯನ್ನಾಧರಿಸಿದ ಜೀವಂತ ದುರ್ಗಾ ಪೂಜೆ ಕಾರ್ಯಕ್ರಮದಲ್ಲಿ ಶಿರಾ ನಗರದ ಕೊಳಗೇರಿಗಳಲ್ಲಿ ವಾಸ ಮಾಡುವ ರಸ್ತೆಯಲ್ಲಿ ಭಿಕ್ಷೆ ಎತ್ತುವ ಸುಮಾರು 100 ಅಶಕ್ತ ದೀನ ದಲಿತ ದುರ್ಬಲ ತಾಯಂದಿರನ್ನು ಆಶ್ರಮಕ್ಕೆ ವೇದಘೋಷ ಮತ್ತು ಪೂರ್ಣ ಕುಂಭಗಳೊಂದಿಗೆ ಸ್ವಾಗತಿಸಿ ಅವರುಗಳನ್ನು ಸಾಕ್ಷಾತ್ ಶ್ರೀ ಶಾರದಾ ದೇವಿ ಎಂದೇ ವಿದ್ಯುಕ್ತವಾಗಿ ಪೂಜಿಸಿ ಅನ್ನದಾನ ವಸ್ತ್ರದಾನ ಧಾನ್ಯದಾನಗಳಿಂದ ಸತ್ಕರಿಸಲಾಗುವುದು. ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಚಿತ್ತಕಮಾನಂದಾಜಿ ಮಹಾರಾಜ್ರವರು ವಹಿಸಲಿದ್ದು, ಗದಗ ವಿಜಯಪುರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಸತ್ಯನಾರಾಯಣರವರ ಅಧ್ಯಕ್ಷತೆಯಲ್ಲಿ ನೆರವೇರುವ ಕಾರ್ಯಕ್ರಮದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಸನ್ಮಾನ್ಯ ನ್ಯಾಯಮೂರ್ತಿ ಡಾಕ್ಟರ್ ಎಂಎನ್ ವೆಂಕಟಾಚಲಯ್ಯನವರು, ಕರ್ನಾಟಕ ಸರ್ಕಾರದ ಮಾನ್ಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಟಿಬಿ ಜಯಚಂದ್ರರವರು ಹಾಗೂ ಗದಗದ ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ನಮ್ಮ ಶಿರಾದಲ್ಲಿ ಬಹಳ ಹಳೆಯ ಹೆಸರು, ಅದರ ಹಿಂಭಾಗದಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ಹಿಂಭಾಗಕ್ಕೂ ಬರುತ್ತಾ ಜಾಗ, ಅಲ್ಲಿ 4 ಎಕರೆ 1 ಗುಂಟೆ ಜಾಗವನ್ನು ಸರ್ಕಾರ ನಮಗೆ ಮಂಜೂರು ಮಾಡಿದೆ. ಶಿರಾ ನಗರ ಮತ್ತು ಶಿರಾ ತಾಲೂಕಿನಲ್ಲಿ ಕಳೆದ 25 ವರ್ಷಗಳಿಂದ ನಾನು ಕಾರ್ಯಕ್ರಮಗಳ ನಿಮಿತ್ತ ಪ್ರವಾಸ ಮಾಡಿದ್ದೇನೆ. ಶಿರಾ ನಗರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇನೆ. ಇಲ್ಲಿನ ವಿದ್ಯಾರ್ಥಿಗಳ, ಶಿಕ್ಷಕರ, ಸಾರ್ವಜನಿಕರ ಧಾರ್ಮಿಕ ಕಾರ್ಯಕ್ರಮಗಳ, ಸಾಂಸ್ಕೃತಿಕ ಉತ್ಸವಗಳಲ್ಲಿ ನಾನು ಭಾಗಿಯಾಗಿ ಬಹಳ ಸಂತೋಷಪಟ್ಟಿದ್ದೇನೆ. ಶಿರಾ ಮಹಾಜನತೆಯ, ಇಲ್ಲಿನ ಸಹೃದಯರ ವಿಶೇಷವಾದ ಸಂಕಲ್ಪ, ಪ್ರಾರ್ಥನೆ ಮತ್ತು ಒತ್ತಾಸೆಯ ಫಲವಾಗಿ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ನಮ್ಮ ಆಶ್ರಮ ತನ್ನ ಎಕ್ಸ್ಟೆಂಡೆಡ್ ಹ್ಯಾಂಡ್, ತನ್ನ ಬಾಹುವನ್ನು ಈಗ ಶಿರಾ ಕಡೆಗೆ ಚಾಚಿ ಶಿರಾದಲ್ಲಿ ಈಗ ನಮ್ಮ ಉಪಶಾಖೆ ಪ್ರಾರಂಭವಾಗ್ತಾ ಇದೆ. ಈ ಶಾಖೆ ಒಂದು ಹಂತದವರೆಗೂ ಡೆವಲಪ್ ಆಗುವವರೆಗೂ ತುಮಕೂರು ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಉಪಶಾಖೆ ಆಗಿರುತ್ತೆ. ಒಂದು ಹಂತ ಆದ ಮೇಲೆ
ಇದು ತನ್ನದೇ ಆದ ಸ್ವತಂತ್ರವಾದ ಕೇಂದ್ರವಾಗಿ ಮುಂದಿನ ವರ್ಷಗಳಲ್ಲಿ ಡೆವಲಪ್ ಆಗುತ್ತೆ. ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನೀರಾವರಿ ತಜ್ಞರು ನನಗೆ ಬಹಳ ಹಳಬರು, ನಿವೃತ್ತ ಇಂಜಿನಿಯರ್ ಆದ ಶ್ರೀಮಾನ್ ಜಯರಾಮಯ್ಯನವರೇ, ಈ ಊರಿನ ರಾಮಕೃಷ್ಣ ಆಶ್ರಮದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸ್ತಾ ಇರ್ತಕ್ಕಂಥ ಇಲ್ಲಿನ ಪ್ರಗತಿಪರ ರೈತರಾದ ಶ್ರೀ ಮೂಡಲಗಿರಿ ಗೌಡ್ರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಮೊದಲನೇ ದರ್ಜೆ ಗುತ್ತಿಗೆದಾರರು ಆಶ್ರಮದ ಸದ್ಭಕ್ತರಾದ ಸೋಮಣ್ಣವರೇ, ನಮ್ಮ ಆಶ್ರಮದ ನಿಕಟ ಸಂಪರ್ಕದಲ್ಲಿ ಹಲವಾರು ವರ್ಷಗಳಿಂದ ಶ್ರಮಿಸ್ತಾ ಇರತಕ್ಕಂಥ ಈ ಊರಿನ ಖ್ಯಾತ ಯೋಗಪಟುಗಳು, ಕನಕ ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಆತ್ಮೀಯ ಸೋದರರಾದ ಶ್ರೀ ಲಕ್ಷ್ಮಣ್ಣವರೇ, ಈ ಊರಿಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ನನ್ನನ್ನು ಸ್ವಾಗತಿಸಿ ಆಶ್ರಮಕ್ಕೆ ವಿಶೇಷವಾದ ಸಹಕಾರ ನೀಡ್ತಾ ಇರತಕ್ಕಂಥ ಸನ್ಮಾನ್ ಶ್ರೀ ಸೋಮಶೇಖರ್ ನಂದಿನಿ ಗ್ರೂಪ್ಸ್ನ ಮಾಲೀಕರೇ, ನಮ್ಮ ಆಶ್ರಮದ ನಿವೇಶನದಲ್ಲಿ ಎಲ್ಲ ಕಾಮಗಾರಿಗಳನ್ನು ಕಾಂಟ್ರಾಕ್ಟರ್ ಆಗಿ ಗುತ್ತಿಗೆದಾರರಾಗಿ ಬಹಳ ಒಳ್ಳೆಯ ಸೇವೆ ಮಾಡ್ತಾ ಇರತಕ್ಕಂಥ ಸನ್ಮಾನ್ ಶ್ರೀ ಜಯರಾಮ ಅವರೇ, ಆಶ್ರಮದ ಸದ್ಭಕ್ತರಾದ ಶ್ರೀ ವೆಂಕಟೇಶ್ ಗುಪ್ತಾ ಅವರೇ, ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಅದಾಗಲೇ ನೂತನ ನಿವೇಶನದಲ್ಲಿ ಆಶ್ರಮ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿದೆ. ಎರಡು ಕಾರ್ಯಕ್ರಮಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮೂಡಿ ಬಂತು. ನಿಮ್ಮಲ್ಲಿ ಹಲವಾರು ಜನ ಆ ಕಾರ್ಯಕ್ರಮ ಕುರಿತಾಗಿ ಸಾಕಷ್ಟು ಪ್ರಚಾರ ಕೊಟ್ಟಿದ್ದಿರಿ, ನೀವು ಭಾಗವಹಿಸಿದ್ರಿ. ಶಿರಾದ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರು ಆಶ್ರಮದ ಕಾರ್ಯಕ್ರಮಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ ಆಸ್ಥೆಯನ್ನು ವಹಿಸಿ ಶ್ರದ್ಧೆಯ ಕಾಳಜಿಯಿಂದ ಅದನ್ನು ಜನಮಾನಸಕ್ಕೆ ಮುಟ್ಟಿಸುವ ರೀತಿಯಲ್ಲಿ ಸಾಕಷ್ಟು ನೀವೆಲ್ಲ ಸಹಕಾರ ನೀಡ್ತಾ ಇದ್ದೀರಿ. ನಿಮ್ಮ ಸಹಕಾರವನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ತೇನೆ. ಆಶ್ರಮ ಕಾರ್ಯನಿರ್ವಹಿಸುವ ವಿಧಾನವೇ ಬೇರೆ, ಒಂದು ಸಂಘ ಸಂಸ್ಥೆ ನಿಭಾಯಿಸುವ ವಿಧಾನವೇ ಬೇರೆ. 8 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಯಾವುದೋ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಮಾಡೋದು ಬೇರೆ. ನಿರಂತರವಾಗಿ ಆಶ್ರಮ ಚಲನಶೀಲವಾಗಿ ಕಾರ್ಯನಿರ್ವಹಿಸೋದು ಬೇರೆ. ಮತ್ತು ಈ ವಿಷಯದಲ್ಲಿ ರಾಮಕೃಷ್ಣ ಆಶ್ರಮಗಳ ಕಾರ್ಯವೈಖರಿ ನಿಮಗೆಲ್ಲ ಪರಿಚಯ ಇದೆ. ಆ ನಿಟ್ಟಿನಲ್ಲಿ ಶಿರಾದ ಮಹಾಜನತೆ ಬಹಳ ವಿಶೇಷವಾದ ಶ್ರದ್ಧೆ ಒಲವು ಇಟ್ಕೊಂಡಿರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಆಶ್ರಮದ ಪ್ರಥಮ ಉಪಶಾಖೆಯಾಗಿ ಶಿರಾ ತನ್ನ ಕಾರ್ಯ ಪ್ರಣಾಳಿಕೆಗಳನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ನಮಗೂ ಬಹಳ ಸಂತೋಷವನ್ನು ನೀಡಿರ್ತಕ್ಕಂಥ ವಿಚಾರ. ನೂತನ ನಿವೇಶನದಲ್ಲಿ ಈಗ ಕಾಂಪೌಂಡ್ ಕಾಮಗಾರಿ 90% ಕಾರ್ಯ ಮುಗಿದಿದೆ. ಈಗ ಈ ನಮ್ಮ ನೂತನ ನಿವೇಶನದಲ್ಲಿ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರವರು, ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷರು, ಅವರು ಮದ್ರಾಸ್ನಲ್ಲಿರ್ತಾರೆ. ಆದರೆ ಇಡೀ ರಾಮಕೃಷ್ಣ ಮಹಾಸಂಘದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ 91 ವರ್ಷದ ಪೂಜ್ಯರು, ಅವರು ನಮ್ಮ ಶಿರಾಕ್ ಬಂದು ಇಲ್ಲಿ ನೂತನ ದೇವಾಲಯಕ್ಕೆ ಮತ್ತು ಸಾಧು ನಿವಾಸಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸ್ಕೊಡ್ತೀನಿ ಅಂತ ಅವರು ಬಹಳ ಪ್ರೀತಿಯಿಂದ ಸಮ್ಮತಿಸಿದರು. ಪೂಜ್ಯ ಸ್ವಾಮೀಜಿಯವರಿಗೆ ಸ್ವಲ್ಪ ಅನಾರೋಗ್ಯವಾಗಿ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ, ಹೀಗಾಗಿ ಡಾಕ್ಟರ್ ಅನುಮತಿಗಾಗಿ ಅವರು ಒಂದು ಡೈಲಮೋನಲ್ಲಿದ್ದಾರೆ. ವೈದ್ಯರು ಅನುಮತಿಸಿ, ಅವರು 91 ವರ್ಷ ನಾನು ಹೇಳಿದೆ, ವೈದ್ಯರ ಅನುಮತಿಯ ಮೇರೆಗೆ ಅವರ ಟ್ರಾವೆಲಿಂಗನ್ನು ನಿರ್ಧರಿಸಲಾಗುತ್ತೆ. ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಅವರೇ ಡೇಟ್ ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ರಾಮಕೃಷ್ಣ ಮಠ ಮತ್ತು ಮಿಷನ್ ಮಂಗಳೂರು ಇದರ ಅಧ್ಯಕ್ಷರು, ನಮ್ಮೆಲ್ಲರೂ ಮಾರ್ಗದರ್ಶಕರು, ಕರ್ನಾಟಕದ ರಾಮಕೃಷ್ಣ ಆಶ್ರಮದ ಯತಿಗಳಲ್ಲಿ ಬಹಳ ವಿಶೇಷವಾದ ಹೆಸರು ಪಡೆದಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿ ಚಿತ್ತಕಾಮಾನಂದಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಉತ್ತಮ ವಾಗ್ಮಿಗಳು, ಬಹಳ ಒಳ್ಳೆಯ ಸಂಘಟಕರು. ಈಗಾಗಲೇ ಅವರು ಈ ಮಹಾಸಂಘವನ್ನು ಸೇರಿ 45 ವರ್ಷ ಆಗಿದೆ. ಅವರೊಂದಿಗೆ ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು, ಗದಗ್ ಮತ್ತು ಬಿಜಾಪುರ ಜಿಲ್ಲೆಯ ರಾಮಕೃಷ್ಣ ಆಶ್ರಮಗಳ ಜವಾಬ್ದಾರಿ ಹೊತ್ತವರು, ಉತ್ತಮ ವಾಗ್ಮಿಗಳು. ಜಗತ್ತಿನಾದ್ಯಂತ ಸುಮಾರು 20 ದೇಶಗಳಲ್ಲಿ ಪ್ರಕಟಣೆಗಳು ಬಹಳ ವಿಶೇಷವಾಗಿ ಮೂಡಿಬಂದಿವೆ. 1994ರಲ್ಲಿ ನಾನು ಮತ್ತು ನಿರ್ಭಯಾನಂದರು ಶಿರಾನಗರಕ್ಕೆ ಬಂದಿದ್ದವು. ಪ್ರಥಮವಾಗಿ ನಿರ್ಭಯಾನಂದರು ಬಂದಿದ್ದು ಆವಾಗಲೇ ಬಾಲಾಜಿ ಚೌಟ್ರಿಯಲ್ಲಿ ಕಾರ್ಯಕ್ರಮ ಆಗಿತ್ತು. 25 ವರ್ಷದ ನಂತರ ಅವರು ಈಗ ನಮ್ಮ ಶಿರಾನಗರಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳ
ಅಧ್ಯಕ್ಷತೆಯನ್ನು ಗಣ್ಯ ಶಾಸಕರು ಹಾಗೂ ಇತ್ತೀಚೆಗೆ KSRTC ವಿಭಾಗದ ಅಧ್ಯಕ್ಷರಾಗಿ ಸರ್ಕಾರದಿಂದ ನಿಯೋಜಿಸಲ್ಪಟ್ಟಂತಹ ಮಾಜಿ ಸಚಿವರೂ ಆದ ಶ್ರೀ ಬಿ ಸತ್ಯನಾರಾಯಣರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸತ್ಯನಾರಾಯಣ ಅವರು ಕೂಡ ಹಲವಾರು ವರ್ಷಗಳಿಂದ ಇಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದಾರೆ. ಈ ಊರಿನಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ವಿವೇಕಾನಂದರ ಹೆಸರನ್ನು ಇಟ್ಟಂಥವರವರೇ. ಹಿಂದೆ ನಾನು ಅವರನ್ನು ಪ್ರೀತಿಯಿಂದ ವಿನಂತಿಸಿದಾಗ ಬಹಳ ಸಂತೋಷವಾಗ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಟ್ಟಿದ್ದರು. ಕಾರ್ಯಕ್ರಮದ ಬಹಳ ವಿಶೇಷತೆ ಮತ್ತೊಂದು ಏನು ಅಂತಂದರೆ, ಒಂದು ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷ ಸ್ವಾಮಿಗಳು ಬರ್ತಾ ಇರೋದು ಒಂದೆಡೆ, ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಭಾರತ ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ಪ್ರಥಮ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಪದ್ಮವಿಭೂಷಣ ಶ್ರೀ MN ವೆಂಕಟಾಚಲಯ್ಯನವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವೆಂಕಟಾಚಲಯ್ಯನವರು ಸುಮಾರು 65 ವರ್ಷಗಳ ಕಾಲ ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂಥವರು. ಈ ದೇಶದ ಎಲ್ಲ ನ್ಯಾಯಾಧೀಶರು ಅವರ ಮಾರ್ಗದರ್ಶನದಲ್ಲಿ ಒಂದು ಹಂತದಲ್ಲಿ ಇದ್ದರು ಅನ್ನೋದನ್ನ ನಾವು ಗಮನಿಸಬೇಕು. ಪದ್ಮವಿಭೂಷಣ ಪುರಸ್ಕೃತರು, ಭಾರತ ಸರ್ಕಾರ ಪಡಮಾಡುವಂತಹ 2ನೆಯ ಸಿವಿಲಿಯನ್ ಅವಾರ್ಡ್. ಭಾರತ ರತ್ನದ ನಂತರ ಪದ್ಮವಿಭೂಷಣ ಸೆಕೆಂಡ್ ಪ್ಲೇಸ್ನಲ್ಲಿ ಬರುತ್ತೆ. ಪದ್ಮವಿಭೂಷಣ ಪುರಸ್ಕೃತ ಸನ್ಮಾನ ಶ್ರೀ ವೆಂಕಟಾಚಲಯ್ಯನವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಹಳ ಸಂತೋಷವಾಗಿ ಬರ್ತಾ ಇದ್ದಾರೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ TB ಜಯಚಂದ್ರ ಅವರು, ಮಾಜಿ ಸಚಿವರು, ಇವತ್ತು ಕರ್ನಾಟಕದ ಸಂಯುಕ್ತ ಸರ್ಕಾರದಲ್ಲಿ ವಿಶೇಷವಾದಂತಹ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಈ ಕ್ಷೇತ್ರದ ಮಾಜಿ ಸಚಿವರು ಕೂಡ. ಜಯಚಂದ್ರ ಅವರ ಪರಿಶ್ರಮದಿಂದ ಆಶ್ರಮಕ್ಕೆ ನಿವೇಶನ ಆದಂಥ ಅನ್ನೋದಾಗಲೇ ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಸನ್ಮಾನ ಶ್ರೀ DR ಪಾಟೀಲ್ ಅವರು, ಮಾಜಿ ಶಾಸಕರು ಗದಗ, HK ಪಾಟೀಲ್ ಅವರ ಅಣ್ಣ DR ಪಾಟೀಲ್ರು. ಕರ್ನಾಟಕದ ಎಲ್ಲ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಿಗೆ ವಿಶೇಷವಾದ ಸೇವೆ ಮಾಡ್ತಾ ಇರತಕ್ಕಂತಹ ಸಜ್ಜನರವರು. ಹಲವು ವರ್ಷಗಳ ಹಿಂದೆ ಶಿರಾದಲ್ಲಿ ರಾಮಕೃಷ್ಣ ಆಶ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಒತ್ತಾಸೆ ಇಟ್ಟಾಗ ಆ ಸಂದರ್ಭದಲ್ಲಿ ಸನ್ಮಾನ್ಯ ಜಯಚಂದ್ರ ಅವರು ಮತ್ತು ಶ್ರೀಮಾನ್ DR ಪಾಟೀಲ್ರು ಕುಳಿತುಕೊಂಡು ಅವರು ಮಾತಾಡ್ತಾ ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ ಅವರು ಆಲೋಚಿಸಿದ ಪರಿಣಾಮವಾಗಿ ನಿವೇಶನ ಇತ್ಯಾದಿಗಳ ಒಂದು ಸಹಕಾರ ಸರ್ಕಾರದಿಂದ ಸಿಕ್ತು. ಈ ಸಂದರ್ಭದಲ್ಲಿ ನಾವು ಆಯೋಜನೆ ಮಾಡಿರ್ತಕ್ಕಂಥ ಸತ್ಸಂಗ ಕೇಂದ್ರದಲ್ಲಿ ಬಹಳ ವಿಶೇಷವಾದ ಅಂಶ ಏನು ಅಂದರೆ ಜೀವಂತ ದುರ್ಗಾ ಪೂಜೆ. ತುಮಕೂರು ರಾಮಕೃಷ್ಣ ಆಶ್ರಮದಲ್ಲಿ ಕಳೆದ 23 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದಿದೆ. ಜೀವಂತ ದುರ್ಗಾ ಪೂಜೆ ಅಂದರೆ ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ಅತ್ಯಂತ ಅಸಹಾಯಕರಾಗಿ ತಮ್ಮ ಬದುಕನ್ನು ನಡೆಸೋದು. ಕೆಲವೊಮ್ಮೆ ಭಿಕ್ಷೆ ಬೇಡಬಹುದು, ಕೆಲವೊಮ್ಮೆ ಅತ್ಯಂತ ಅಶಕ್ತರಾಗಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂತಹ 100 ಜನ ತಾಯಂದರನ್ನು ಆಶ್ರಮಕ್ಕೆ ನಾವು ಪೂರ್ಣ ಕುಂಭ ವೇದ ಘೋಷದೊಂದಿಗೆ ಸ್ವಾಗತಿಸಿ ಅವರನ್ನು ವೇದಿಕೆ ಮೇಲೆ ಕೂರಿಸಿ ಹೇಗೆ ದೇವರನ್ನು ನಾವು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಪೂಜಿಸ್ತೇವೋ ಹಾಗೆ ಈ ಅಶಕ್ತ ತಾಯಂದಿರನ್ನು, ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ತಾಯಂದಿರನ್ನು ಸಾಕ್ಷಾತ್ ಶಾರದಾ ಮಾತೆಯಂತೆ ಪೂಜೆ ಮಾಡ್ತೇವೆ. ಜೀವಂತ ದುರ್ಗಾ ಪೂಜೆ ಅಂತ ಇದು. ಇದು ನಾವು ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ, ಪ್ರತಿಯೊಬ್ಬರಲ್ಲೂ ದೇವರನ್ನು ನೋಡಬೇಕು ಅಂತ ಏನು ಚಿಂತನೆಗಳನ್ನು ಗಮನಿಸಿರ್ತೇವೋ ಈ ಚಿಂತನೆಗಳ ಸಾಕಾರ ರೂಪ ಇದು. ತುಮಕೂರಿನಲ್ಲಿ 23 ವರ್ಷದಿಂದ ನಡೆದಿದೆ. 8,000 ಅಶಕ್ತ ತಾಯಂದಿರಿಗೆ, ದಲಿತ ತಾಯಂದಿರು, ಒಳಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ನಾನೇ ಪ್ರಾರಂಭದಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಊರಿನ ಆಚೆ ಟೆಂಟ್ ಹಾಕೊಂಡು ಬರ್ತಾ ಇರ್ತಕ್ಕಂಥ ಭಿಕ್ಷುಕರನ್ನೆಲ್ಲ ಕರ್ಕೊಂಡು ಬಂದು ಆ ಪೂಜೆಯಲ್ಲಿ ತೊಡಗಿಸಿದ್ದಾರೆ. ಕಳೆದ 23 ವರ್ಷದಿಂದ ತುಮಕೂರಿನಲ್ಲಿ 8,000 ತಾಯಂದಿರು ಈ ರೀತಿಯ ಸಂಸ್ಕಾರಕ್ಕೆ ಒಳಗಾಗಿದ್ದಾರೆ. ನಮ್ಮ ಶಿರಾನಗರದ ಈ ಕಾರ್ಯಕ್ರಮದಲ್ಲಿ ಜೀವಂತ ದುರ್ಗಾ ಪೂಜೆ ಶಿರಾದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. 100 ಜನ ತಾಯಂದಿರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಅದೊಂದು ವಿಶಿಷ್ಟವಾದ ನಮ್ಮೂರಿಗೆ ವಿನೂತನವಾದಂಥ ಒಂದು ಕಾರ್ಯಕ್ರಮ. ನೋಡಬೇಕು, ನೋಡಬೇಕು, ನಮ್ಮ ಊರಿನ ಜನ ನೋಡಬೇಕು, ಅದು ಮನಮುಟ್ಟುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಬಹುದು ಅಂದರೆ,
ಸ್ವಾಮಿ ವಿವೇಕಾನಂದರು ತಮ್ಮ ಚಿಂತನೆಗಳನ್ನು ನೀಡ್ತಾ ಭಾರತದ ಉದ್ದಗಳಿಗೂ ಸಂಚರಿಸ್ತಾ ಇದ್ದಾಗ ಅವರು ಮೇಲಿಂದ ಮೇಲೆ ಒತ್ತಾಸೆ ಇಟ್ಟು ಹೇಳಿದಂತ ಒಂದು ಮಾತು ಏನು ಅಂದ್ರೆ, ಹಸಿದ ಹೊಟ್ಟೆಗೆ ಅನ್ನ ನೀಡದ, ವಿಧವೆಯ ಕಣ್ಣೀರನ್ನು ಒರೆಸದ ದೇವರು ಹಾಗೂ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ಹಸಿದ ಹೊಟ್ಟೆಗೆ ಅನ್ನ ನೀಡದ, ವಿಧವೆಯ ಕಣ್ಣೀರನ್ನು ಒರೆಸದ ಅಂದ್ರೆ ನಮ್ಮ ಧರ್ಮ ನಮಗೆ ಹಸಿದ ಹೊಟ್ಟೆಗೆ ಒಂದು ಅನ್ನ ನೀಡುವಂತಹ ಹೃದಯವಂತಿಕೆಯನ್ನು ಕೊಡಬೇಕು. ಅಸಹಾಯಗಳಾದ ವಿಧವೆಯ ಕಣ್ಣಲ್ಲಿ ನೀರು ಬಾರದಂತೆ ನೋಡ್ಕೋಬೇಕು. ಯಾವಾಗ ಅವಳು ವಿಧವೆಯಾಗ್ತಾಳೋ ಸಮಾಜದಲ್ಲಿ ನಿರ್ಲಕ್ಷಿತಳಾಗುವ ಸನ್ನಿವೇಶ ಜಾಸ್ತಿ. ಆ ರೀತಿಯಾಗಿ ಮನುಷ್ಯ ಸಮಾಜದಲ್ಲಿ ಎಲ್ಲವೂ ಇದ್ದೂ ಕೂಡ ವೈಧವ್ಯ ಅನ್ನೋ ಒಂದು ಕಾರಣ ಆಕೆಯನ್ನ ನಿಷ್ಪ್ರಯೋಜಕಳೋ ಎಂಬಂತೆ ಬಿಂಬಿಸಬಾರದು. ಇದು ವಿವೇಕಾನಂದರ ಮಾತು. ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಹೇಗೆ ಅಂತ ನಿಮ್ಗೆ ಹೇಳಿದೆ, ಅಶಕ್ತರು ಸಮಾಜದಿಂದ ನಿರ್ಗತಿಕರು ಅಂತ ಹೇಳದೆ ಹೊರತು ಅವರನ್ನ ದಿಕ್ಕಿಲ್ಲದವರು ಅಂತ ಹೇಳಿಲ್ಲ ನಾನು. ಯಾಕೆಂದ್ರೆ ನಾವೆಲ್ಲ ಬದುಕಿದ್ದಾಗ ಅವ್ರು ದಿಕ್ಕಿಲ್ಲದವರಾಗಿಲ್ಲ. ನಾವೆಲ್ಲ ಬದುಕಿದ್ದೀವಲ್ಲ ಈ ಸಮಾಜದಲ್ಲಿ, ನಾವು ಅವ್ರನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ಅವರನ್ನ ನೀವು ಭಾಗ್ಯದಲ್ಲಿ ಕೊರತೆ ಇರುವವರು ಅಂತ ಕರೆಯೋಣ ಪರವಾಗಿಲ್ಲ, ಅಶಕ್ತರು ಅಂತ ಕರೆಯೋಣ ಪರವಾಗಿಲ್ಲ, ದುರ್ಬಲರು ಅಂತ ಕರೆಯೋಣ ಪರವಾಗಿಲ್ಲ, ಆದರೆ ಅವರು ದಿಕ್ಕಿಲ್ಲದವರು, ಅವರು ನಿರ್ಗತಿಕರು ಅನ್ನೋ ಶಬ್ದವನ್ನು ಬಳಸೋದ್ಬೇಡ. ಯಾಕೆಂತಂದ್ರೆ ಸಮಾಜ ತೆರೆದ ಕಣ್ಣುಗಳಿಂದ ಅವ್ರು ನೋಡಿ ತನ್ನ ಇತಿಮಿತಿಯ ಶಕ್ತಿಯಾನುಸಾರದಲ್ಲಿ ಅವರಿಗೆ ಸೇವಾ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಪವಿತ್ರ ಕಾರ್ಯ ಜೀವಂತ ದುರ್ಗಾ ಪೂಜೆ. ನಾನು 1997 ಪ್ರಥಮ ವರ್ಷ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ನನ್ನನ್ನು ತುಮಕೂರಿನಲ್ಲಿ ಕೆಲವರು ಕೇಳಿದ್ರು, ನೀವು ಅಶಕ್ತ ತಾಯಿಯಂದ್ರೆ ಪೂಜೆ ಮಾಡ್ತೀರಲ್ಲ, ಏನೇನು ಕೊಡ್ತೀರಿ ಅಂತ. ಅದೊಂದು ಸಹಜವಾಗಿಯೇ ಒಂದು ಸೇವೆ, ಒಂದು ದಾನ ಅನ್ನೋ ಕಾರ್ಯಕ್ರಮದಲ್ಲಿ ಒಂದು ಕುತೂಹಲ ಇರುತ್ತೆ. ನಾನು ಹೇಳಿದೆ ಅವರಿಗೆ ಒಂದು ಹೊಸ ಸೀರೆ, ಹೊಸ ರೋಗ್ಯ ಬಟ್ಟೆ, ಹೊಟ್ಟೆ ತುಂಬ ಊಟ, 1 ಕೆಜಿ ಅಕ್ಕಿ, ಅವ್ರಿಗೊಂದು ಬಾಗ್ನ ಕೊಡ್ತೇವೆ ನಾವು. ಮನೆಗೆ ಹೆಣ್ಮಕ್ಳನ್ನ ಕರೆಸ್ಕೊಂಡು ಅವ್ರಿಗೆ ಹೇಗೆ ಬಾಗ್ನ ಕೊಡ್ತೇವೆ ನಾವು, ಮಡ್ಲಕ್ಕಿ ಮಾಡುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ ನಮ್ಮ ಸಂಸ್ಕೃತಿಯಲ್ಲಿ, ಅದೇ ರೀತಿಯ ಕಾರ್ಯಕ್ರಮ ಅಂತ. ಆಗ ಮತ್ತೊಬ್ಬರು ಪತ್ರಿಕಾ ಸ್ನೇಹಿತರು ಕೇಳಿದ್ರು, ಸ್ವಾಮೀಜಿ ಒಂದು ಸೀರೆ ಕೊಟ್ಬಿಟ್ರೆ, 1 ಕೆಜಿ ಅಕ್ಕಿ ಕೊಟ್ಬಿಟ್ರೆ ಅವ್ರ ಬಡತನ ನಿರ್ಮೂಲನೆ ಆಗ್ಬಿಡತ್ತಾ, ಮಾರನೇ ದಿನ ಹಾಕಿದ್ರೆ ಅವ್ರಿಗೆ ಹಶು ಆಗೋದಿಲ್ವಾ, 2 ವರ್ಷ ಆದ್ಮೇಲೆ ಅವ್ರಿಗೆ, 2 ತಿಂಗಳು ಆದ್ಮೇಲೆ ಅವ್ರಿಗೆ ಈ ಹಳೆ ಸೀರೆ ಆಗಲ್ವ ಇದು. ಹಾಗಾದ್ರೆ ಅವ್ರ ಯಾವ ಅವಶ್ಯಕತೆಯನ್ನು ನೀವು ಪೂರೈಸಿದಂತೆ ಆಯಿತು? ಚೆನ್ನಾಗಿದೆ ಪ್ರಶ್ನೆ ಪ್ರಾಮಾಣಿಕವಾಗಿದೆ. ಆಗ ನಾವು ಹೇಳಿದ್ವಿ, ಇದು ಪದಾರ್ಥಗಳನ್ನು ಹಂಚುವ ಕಾರ್ಯಕ್ರಮ ಅಲ್ಲ. ಈ ಪದಾರ್ಥಗಳನ್ನು ಹಂಚುವ ಕಾರ್ಯಕ್ರಮಗಳಿಂದ ನಿಮಗೆ ಗೊತ್ತಿದೆ, ಇದು ಪದಾರ್ಥಗಳನ್ನು ಹಂಚುವ ಕಾರ್ಯಕ್ರಮ ಅಲ್ಲ. ಎರಡನೇದಾಗಿ ಇದು ಯಾವುದೋ ರೀತಿಯಲ್ಲಿ ನಮಗೆ ಒಂದು ದೊಡ್ಡ ಸೇವಾ ಕಾರ್ಯ ಅಂತ ಬಿಂಬಿಸಿಕೊಳ್ಬೇಕು ಅನ್ನೋ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮದ ಉದ್ದೇಶ ನಾವು ಯೋಚನೆ ಮಾಡೋಣ, ನಾವು ಪ್ರತಿಯೊಬ್ಬರನ್ನು ದೇವರಿದ್ದಾನೆ ಅನ್ನೋದನ್ನು ಒಪ್ಕೊಳ್ತೇವೆ. ಆದರೆ ಬಹಿರಂಗ ಜಗತ್ತಿನಲ್ಲಿ ಅವರು ಬಡವರಿರ್ಬಹುದು, ಅಶಕ್ತರಿರ್ಬಹುದು, ಬಹಿರಂಗ ಜಗತ್ತಿನಲ್ಲಿ ಅವರು ನಿರ್ಲಕ್ಷಿತರಿರ್ತಾರೆ. ಅಂತರಂಗದಲ್ಲಿ ನಾವು ಹೇಳ್ತೀವಿ ಎಲ್ಲರಿಗೂ ದೇವರಿದ್ದಾನೆ ಅಂತ. ಈ ಸಂದರ್ಭದಲ್ಲಿ ನಾವು ಅವರ ಅಂತರಂಗದಲ್ಲಿಯೂ ದೇವರಿಗೆ ಬೆಲೆ ಕೊಟ್ಟು ಅವರನ್ನು ಪೂಜ್ಯತೆಯಿಂದ ವೇದಿಕೆ ಮೇಲೆ ಕೂರಿಸಿ ಈ ಕಾರ್ಯಕ್ರಮ ಮಾಡ್ತೀವಿ. ಅಂದ್ರೆ ಯಾವ ವ್ಯಕ್ತಿ 364 ದಿವಸ ತನ್ನ ಕೂಲಿ ಮಾಡೋ ಕೆಲಸದಲ್ಲೋ, ಚಾಕರಿ ಮಾಡೋ ಕೆಲಸದಲ್ಲೋ, ಭಿಕ್ಷೆ ಎತ್ತೋ ಕೆಲಸದಲ್ಲೋ ಇರಬಹುದೋ, ಆ ವ್ಯಕ್ತಿಯನ್ನು ನೀವು ಇಮ್ಯಾಜಿನ್ ಮಾಡಿ, ಕನಸಿನಲ್ಲೂ ಊಹಿಸಲಾರದಂತಹ ಒಂದು ಸಮ್ಮಾನ ಅವರಿಗೆ. ಯಾವ ರೀತಿಯಲ್ಲಿ ಸನ್ಯಾಸಿಗಳು ವೇದ ಹೇಳಿಕೊಂಡು ಆಶ್ರಮದ ಅನುಕೂಲಸ್ಥ ಗೃಹಸ್ಥರು ಪೂರ್ಣಕುಂಭ ಹೊತ್ತುಕೊಂಡು ಎಲ್ಲರೂ ಬಂದು ಲಲಿತಾ ಸಹಸ್ರನಾಮ ಮಾಡ್ತಾ, ಸ್ವಾಮಿಗಳು ಅವ್ರನ್ನೆಲ್ಲ ಅಕ್ಷತೆಯಿಂದ ಹೂವಿನಿಂದ ಪೂಜೆ ಮಾಡಿ ಅವ್ರಿಗೆ ವಸ್ತ್ರದಾನ ಕೊಟ್ಟು ಕೈ ಮುಗಿದಾಗ ಅವ್ರ ಮನಸ್ಸಿನಲ್ಲಿ ಏನನ್ಸುತ್ತೆ, ಬಡತನ ಅನ್ನೋದು ಹೊರನೋಟದಲ್ಲಿ ನಮಗೂ ಇದೆ ನಿಜ, ಆದ್ರೆ ನಮ್ಮಲ್ಲೂ ದೇವರಿದೆ ಅನ್ನೋದ್ರ ಬಗ್ಗೆ ಅವ್ರ ವಿಶ್ವಾಸ ಇರುತ್ತೆ. ನಮ್ಮ ಈ ಸಮಾಜದಲ್ಲಿ ಒಂದು ಐಡೆಂಟಿಟಿ ಇದೆ. ಯಾವ ಐಡೆಂಟಿಟಿ ಅದು? ಸ್ಪಿರಿಚುವಲ್ ಐಡೆಂಟಿಟಿ. ಆಶ್ರಮ ಮಾಡ್ತಕ್ಕಂಥ ಈ ಕಾರ್ಯದಲ್ಲಿ ಸ್ಪಿರಿಚುವಲ್ ಐಡೆಂಟಿಟಿಯನ್ನು ಕೊಡ್ತಾ ಇದ್ದೇವೆ. ಅವ್ರು ಯಾರೂ ಕೂಡ ನೈಜವಾಗಿ ಅವರ ಜೀವನದಲ್ಲಿ ನಮ್ಮ ಹಾಗೆ ಪರಮಾತ್ಮನಿಂದ
ಒಂದು ಉದ್ದೇಶಕ್ಕಾಗಿ ಅವರು ಸೃಷ್ಟಿಸಲ್ಪಟ್ಟವರೇ ಹೊರತು ಭಗವಂತ ಇವರನ್ನ ಭಿಕ್ಷುಕರಾಗಲಿ ಇವರು ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಅಂತ ಭಗವಂತ ಸೃಷ್ಟಿ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಅವರ ಆಂತರ್ಯದಲ್ಲಿರುವ ಅವರದ್ದೇ ನೈಜ ಸ್ವರೂಪವಾದ ದುರದೃಷ್ಟವಶ ಅದನ್ನು ಅವರು ಮರೆತಿದ್ದಾರೆ. ಅದನ್ನು ಅವರು ನೆನಪು ಮಾಡಿಕೊಡ್ತಕ್ಕಂಥದ್ದೇ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದ ನನ್ನ ಉದ್ದೇಶ. ಅಂದ್ರೆ ನನ್ನಲ್ಲಿ ಯಾವ ದೇವರು ಕೂತ್ಕೊಂಡು ಈ ಪೂಜೆ ಮಾಡಿಸ್ತಾ ಇದ್ದಾನೋ ಅದೇ ದೇವರು ಹೇಳ್ತಾ ಇದ್ದಾರೆ ನನಗೆ, ಆ ತಾಯಿಯಲ್ಲೂ ನಾನೇ ಇದ್ದೇನೆ, ಅವ್ರಿಗೆ ನೀನು ಪೂಜೆ ಮಾಡಬೇಕಾದ್ದು ನಿನ್ನ ಪವಿತ್ರ ಕರ್ತವ್ಯವನ್ನ ದೃಷ್ಟಿ. ಆ ಕಾರ್ಯಕ್ರಮ ನೋಡಿದಾಗ ಅವರ ಔಚಿತ್ಯ ನಮಗೆ ಹೆಚ್ಚು ಮನಸ್ಸಿಗೆ ತಟ್ಟುವಂಥದ್ದು. ಜೀವಂತ ದುರ್ಗಾ ಪೂಜೆ ಶಿವಾದಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಇದರೊಂದಿಗೆ ಭಗವನ್ನಾಮ ಸಂಕೀರ್ತನೆ ಅದ್ಭುತವಾದ ಎರಡು ಪ್ರವಚನಗಳು ಇಲ್ಲಿ ಮೂಡಿ ಬರುತ್ತಿದೆ. ರಾಮಕೃಷ್ಣಾಶ್ರಮದ ಪ್ರವಚನಗಳ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಪರಿಚಯ ಇದೆ. ಆ ಭಾವದ ಅಧರಾದಿಯಾಗಿ ಎಲ್ಲರಿಗೂ ಕೂಡ ಈ ಪ್ರವಚನಗಳ ಚಿಂತನೆಗಳು ಆಪ್ಯಾಯಮಾನವಾಗಿರುತ್ತೆ, ಮನಸ್ಸಿಗೆ ಹತ್ತಿರವಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 50% ಯುವಕರೇ ಭಾಗವಹಿಸ್ತಾ ಇದ್ದಾರೆ. ಸುಮಾರು 400-500 ಜನ ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. 17-18 ವರ್ಷ ವಯಸ್ಸಿನ ಯುವಕರು, ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವವರಿದ್ದಾರೆ. ಕನಿಷ್ಠ 1,000 ಜನ ಒಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವಿಶೇಷವಾದ ನಿರೀಕ್ಷೆ ನಮಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥವರೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ. ಶಿರಾದ ಆಶ್ರಮದ ಎಲ್ಲ ಸಂಪತ್ತರು ಈ ಸೇವಾ ಕಾರ್ಯಗಳನ್ನ ಬಹಳ ಶ್ರದ್ಧೆಯಿಂದ ಅವರೆಲ್ಲ ಡಿವೈಡ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಕೆಲಸವನ್ನು ಹಂಚಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ SKG ಟೆಕ್ಸ್ಟೈಲ್ಸ್ನ ಶ್ರೀ SKG ರಾಮಣ್ಣ, ಇವನ ಗಣ್ಯ ವರ್ತಕರು ಹಾಗೂ ಸಮಾಜ ಸೇವಕರು, ರಾಮಣ್ಣ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದ ವಿಶೇಷ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಇದು ನಿಜಕ್ಕೂ ನಮಗೆ ಹರ್ಷದಾಯಕ ಸಂಗತಿ. ಇನ್ನು ಇಡೀ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಆಶ್ರಮದ ಭಕ್ತರು ನಿರ್ವಹಿಸುತ್ತಿದ್ದಾರೆ. ಒಟ್ಟಾರೆ ತುಮಕೂರಿನಿಂದ ನಾನು ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆದರೆ ಈಗ ನಾನು ಶಿರಾಗಮನೇ ಆಗಿ ಇವರೆಲ್ಲರನ್ನು ಕರೆಸ್ತಾ ಇದ್ದೇನೆ. ನಾನು ಕೂಡ ಅತಿಥೇಯ, ನಾನು ಶಿರಾದ ಜನಗಳಲ್ಲಿ ನಾನು ಒಬ್ಬ ಇಲ್ಲ. ನಾನು ಇಲ್ಲಿವರೆಗೂ ನಾನು ಹೊರಗಡೆಯಿಂದ ಬಂದ ಅತಿಥಿಯಾಗಿದ್ದಲ್ಲ. ಅದು 6 ತಿಂಗಳ ಹಿಂದೆಯೇ ಅದು ಡೈಲ್ಯೂಟ್ ಆಗೋಯ್ತೀನ. ನಾನು ಶಿರಾದ ಜನರ ಭಾವನೆಗಳಲ್ಲಿ ವಿದ್ಯುಕ್ತವಾಗಿ ಈ ಆಶ್ರಮದವನಾಗಿ ನಾನು ಅಲ್ಲಿಗೂ ಐಡೆಂಟಿಫೈ ಮಾಡಿಕೊಂಡಿದ್ದಾಯ್ತು. ಆದ್ದರಿಂದ ನಾನು ಮತ್ತು ನೀವು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ಇದು ನನ್ನ ಪ್ರೀತಿಪೂರ್ವಕ ಮನವಿ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಮತ್ತು ಕಾರ್ಯಕ್ರಮದ ನಂತರ ಈ ಒಂದು ಪವಿತ್ರ ಕಾರ್ಯದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಜನಗಳಿಗೆ ಪರಿಚಯಿಸು ಒಂದು ಸೇವೆಯನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಇನ್ನು ಉಳಿದಂತೆ ತುಮಕೂರಿನಲ್ಲಿ ನಾನು ಪತ್ರಿಕೋದ್ಯಮವನ್ನು ಬಹಳ ಹತ್ತಿರದಿಂದ ಕಂಡವರು, ತುಂಬ ಪತ್ರಿಕಾ ಕ್ಷೇತ್ರದ ಸ್ನೇಹಿತರು ಆಶ್ರಮಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಆ ಪತ್ರಿಕಾ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮವು ನನ್ನ ಅರಿವಿನಲ್ಲಿದೆ. ಮತ್ತು ಯಾವುದೇ ಒಂದು ಸಂತೋಷ ನೋವಿನ ವಿಚಾರದಲ್ಲೂ ಕೂಡ ಅವರು ತಮ್ಮ ಸ್ವಂತದವರ ಹಾಗೆ ಆಶ್ರಮದೊಂದಿಗೆ ಬಂದು ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥ ಆ ಸನ್ನಿವೇಶವನ್ನು ನಾನು ಗಮನಿಸಿದ್ದೇನೆ. ತುಮಕೂರಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ವೋ ನಾವು, ಮುಂದಿನ ದಿನಗಳಲ್ಲಿ ಶಿರಾದಲ್ಲೂ ಕೂಡ ಸ್ವಲ್ಪ ಸ್ವಲ್ಪವೇ ಭಕ್ತರ ವಿಶ್ವಾಸವನ್ನು ಪಡ್ಕೊಂಡು ನಾವು ಇಲ್ಲಿನ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಖಂಡಿತವಾಗಿಯೂ ತುಮಕೂರಿನ ಉಪಶಾಖೆ ಅನ್ನೋದು ನಮ್ಮ ಲೆಟ್ರೆಟ್ನಲ್ಲಿ ಇರಬಹುದು. ಆದರೆ ಒಂದು ತಾಲೂಕು ಮಟ್ಟದಲ್ಲಿ ಏನು ಆಗಬೇಕು ಆ ಕಾರ್ಯಕ್ರಮಗಳನ್ನು ಅದಾಗಲೇ ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಆಶ್ರಮ ಏನು ಮಾಡಿದೆಯೋ ಅದನ್ನು ಇಲ್ಲಿಗೆ ವಿಸ್ತರಿಸುವಂತಹ ಸಂಕಲ್ಪ ಇದೆ. ಇಲ್ಲಿನ ಸಾರ್ವಜನಿಕರ ಸಹಕಾರ ಹಾಗೂ ನಿಮ್ಮೆಲ್ಲರ ವಿಶೇಷ ಸಹಕಾರ. ಅಂದು ಬೆಳಗ್ಗೆ 6:30-9:30 ವೇದ ಬ್ರಹ್ಮ ಶ್ರೀ ಸುರೇಶ್ ಶಾಸ್ತ್ರಿ ಅವರ ತಂಡದವರು ಶ್ರೀ ಗಣಪತಿ ಹೋಮ ಮತ್ತು ಶ್ರೀ ದುರ್ಗಾ ಹೋಮವನ್ನು ನೆರವೇರಿಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಸುಮಾರು 350 ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಪೌಳಿ ನಮಗೆ ಬೇಕೇ ಬೇಕೆಂದು ಮಹಿಳೆಯರು ಹಾಗೂ ಅನೇಕ ಸಾರ್ವಜನಿಕರು ಸಭೆಯಲ್ಲಿ ಒತ್ತಾಯಿಸಿದರು. ಶಿರಾ ತಾಲೂಕು ಬುಕ್ಕಪಟ್ಟಣದ ನಾಡ ಕಚೇರಿಯ ಅವ್ಯವಸ್ಥೆಯ ಬಗ್ಗೆ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದ ಗ್ರಾಮಸ್ಥರು.
ಸ್ಥಳ ನಾವು ನಾಡ್ಕಚೇರಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ನಾಡ್ಕಚೇರಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ವರ್ಗನು ಬಹಳ ಕಡಿಮೆ ಇದೆ. ಆಮೇಲೆ ನೆಟ್ವರ್ಕ್ ಇಲ್ಲ, ಅದಿಲ್ಲ, ಪ್ರಾಬ್ಲಮ್ ಅಂತ ಹೇಳಿ ಈ ಹಳೆ ಆಗಿನ ಕಾಲದ್ದು ಸಿರಾ ಕಡೆಯಿಂದ ಕಳಿಸಿರುವಂತಹ ಯಂತ್ರೋಪಕರಣಗಳು ಸರಿ ಇಲ್ಲ. ನಮ್ಮ ಕೆಲಸ ಕಾರ್ಯಗಳು ರೈತರು ಸುಮಾರು ಒಂದು 50 ಜನ ಬರ್ತಾರೆ, ಬೆಳಿಗ್ಗೆ 10 ಜನಕ್ಕೆ ಮಾತ್ರ ಕೆಲಸ ಆಗುತ್ತೆ, ಇನ್ನು 40 ಜನ ವಾಪಸ್ ಹೋಗ್ತಾರೆ. ಸುಮಾರು ಅವ್ರದ್ದು ಬಸ್ ಚಾರ್ಜ್ ಏನು, ಕೂಲಿ ಏನು, ಪ್ಲಾನ್ ಏನು, ಒಂದು ಕೆಲಸ ಆಗ್ತಾ ಇಲ್ಲ. ಇಲ್ಲಿ ತಾವುದಾರರುಗಳು ಎ ಸಿ ಆಗಲಿ, ತಹಸೀಲ್ದಾರ್ ಆಗಲಿ, ಡಿ ಸಿ ಆಗಲಿ, ಇದ್ರ ಬಗ್ಗೆ ಗಮನ ವಹಿಸಬೇಕು. ಅಧಿಕಾರಿ ವರ್ಗ ಇಬ್ಬರೇ ಇರೋದಿಲ್ಲ. ಒಂದು ನಾಡ ಕಚೇರಿ ಅಂದಮೇಲೆ ಸುಮಾರು 7 ಪಂಚಾಯಿತಿ ಬರ್ತವೆ, ಸುಮಾರು ಒಂದು 40-50 ಹಳ್ಳಿ ಬರ್ತಾವೆ ಈ ಪಂಚಾಯಿತಿ, ಈ ನಾಡ ಕಚೇರಿಗೆ ಲಿಮಿಟ್ಗೆ. ಅಂತ ಒಂದು ನಾಡ ಕಚೇರಿಯಲ್ಲಿ ಕೆಲಸ ಮಾಡೋ ಅಂತ ಅಧಿಕಾರಿ ವರ್ಗ ಇಲ್ಲ. ನಾವು ಸುಮ್ಮನೆ ಬಂದು ಬ್ಯಾಗ್ ತಗಲಾಕೊಂಡು ಇಲ್ಲಿ ಬಂದು ಬಂದು ಕಾಯ್ಕೊಂಡು ಊಟ ಇಲ್ಲ, ತಿಂಡಿ ಇಲ್ಲ, ಸರಿಯಾದ ಓಟುಗಳಿಲ್ಲ. ಇಲ್ಲಿ ನಾವು ಇದರಲ್ಲೇ ಮಠ ಮೊದಲೇ ಇಲ್ಲ, ಕಸ ಗುಡಿಸೋರು ಇಲ್ಲಿ ಕಸ ಮತ್ತೊಂದು ಬಿದ್ದೈತೆ, ನಾವೇ ಗುಡಿಸ್ಕೋಬೇಕು. ನೋಡಿ ಕಸ ಬಿದ್ದೈತೆ, ಆ ಕಸ ಗುಡಿಸೋರು ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಯಾರು ಇಲ್ಲ ದಿಕ್ಕು ಇಲ್ಲಿ, ಒಂದು ಮರ ಇಲ್ಲ, ಕುಡಿಯಕ್ ನೀರಿಲ್ಲ, ಇಲ್ಲಿ ಊಟದ ವ್ಯವಸ್ಥೆ, ಹೋಟ್ಲುಗಳು ಮಠ ಮೊದಲೇ ಇಲ್ಲ, ಬಸ್ ಸ್ಟ್ಯಾಂಡ್ ಹೋಗ್ಬೇಕು 2 ಕಿಲೋಮೀಟರ್. ಹಂಗಾಗಿ ನಾಡ್ಕಚೇರಿ ಅಂತ ನೋಡೋರು ದಿಕ್ಕಿಲ್ಲ. ತಹಸೀಲ್ದಾರ್ ತಹಸೀಲ್ದಾರ್ ಒಂದಿನ ಬರ್ತಾರೆ, ತಿಂಗಳಿಗೋ 2 ತಿಂಗಳು ಒಂದ್ಸರಿ ನೋಡ್ಕೊಂಡು. ನಾವು ಗಲಾಟೆ ಮಾಡಿ 2-3 ಸರಿ ತಹಸೀಲ್ದಾರ್ಗೂ ಹೇಳಿದ್ದೀವಿ ವಿಚಾರ, ಅವರು ಆಯ್ತಪ್ಪ ರೆಡಿ ಮಾಡ್ತೀವಿ ಅಂತ ಅಧಿಕಾರಿಗಳು ಕಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈವರೆಗೂ ಲೇಡೀಸ್ ನಾವು ಬಂದಿದ್ರು, ಮೊನ್ನೆ ಹೊಸ್ದಾಗ ಬಂದಿದ್ದಾರು ತಹಸೀಲ್ದಾರ್, ಆಯಮ್ಮನು ಬಂದು ನೋಡ್ಕೊಂಡು ಹೋಯ್ತು ವಿಚಾರ ಹೇಳಿದ್ವಿ. ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಡಿ ಸಿ ಸಾಹೇಬರಾಗಲಿ ಬಂದು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಅನುಕೂಲ ಮಾಡಿಕೊಡೋಣ ಅಂತ. ಸುಮಾರು ಸಿಡ್ಲೆ ಕೋಣದಿಂದ ಹಿಡಿದು ರಾಮನಹಳ್ಳಿವರೆಗೂ ಬುಕ್ಕಾಪಟ್ಟಣ ಹೋಬಳಿ ಸೇರಿದೆ. ಬೆಳಿಗ್ಗೆ 5 ಗಂಟೆಗೆ ಜನ ಬರ್ತಾರೆ ಇಲ್ಲಿ, ಜನ ಬಂದು ಅರ್ಜಿ ಕೂಡ ಕ್ಯೂನ ನಿಂತ್ಕೊಂತಾರೆ. ಆದ್ರೆ ಇವ್ರು ಬರೋದು ಎಷ್ಟೊತ್ತಿಗೆ, 11 ಗಂಟೆಗೆ. 11 ಗಂಟೆಗೆ ಬಂದ್ರು ಇವರು ಸರ್ವರ್ ಪ್ರಾಬ್ಲಮ್, ಯಾವ ರೆಕಾರ್ಡ್ ಬರೋದಿಲ್ಲ ಅಂತ ಹೇಳಿ ಪ್ರತಿ ದಿನ ಇದೇ ರೀತಿ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ರಾಜಕಾರಣಿಗಳಾಗ್ಲಿ, ಇದ್ ಕಡೆ ಗಮನ ಹರಿಸಿಲ್ಲ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ನಾಡ ಕಚೇರಿಗೆ ವಿದ್ಯುತ್ ಅನ್ನ ಕೂಡ ಅಳವಡಿಸಕ್ಕಾಗಿಲ್ಲ, ವಿದ್ಯುತ್ ಅನ್ನು ಕೂಡ ಅಳವಡಿಸಕ್ಕಾಗಿಲ್ಲ. ಆ ದೃಷ್ಟಿಯಿಂದ ಇದರ ಬಗ್ಗೆ ಶೀಘ್ರ ಕ್ರಮ ತಾಂಡು ಈ ನಾಡ ಕಚೇರಿಯನ್ನು ಪುನಶ್ಚೇತನ ಪಡಿಸ್ಬೇಕು ಅಂತ ಹೇಳಿ ಬುಕ್ಕಾಪಟ್ಟಣ ಹೋಬಳಿಯ ಎಲ್ಲಾ ಗ್ರಾಮಸ್ಥರು ಕೂಡ ಸರ್ವ ಸಮ್ಮತವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡ ನಾಪತ್ತೆ, ಯಾರು ಯಾರಿಗೆ ಕೇಳಬೇಕು ಎಂಬುದೇ ಗೊತ್ತಿರಲ್ಲ, ಯಾರು ನೋಡಿ ಬಾಗ ತೆಗ್ದೈತೆ, ಯಾರು ಇಲ್ಲ, ಹಂಗಾಗಿದೆ ಪರಿಸ್ಥಿತಿ ಇಲ್ಲಿ. ದಿನ ಬರೋದು ಜನ ಹೋಗೋದು, ದಿನ ಬರೋದು ಜನ ಹೋಗೋದು. ಆಮೇಲೆ ಯಾವುದೇ ಒಬ್ಬ ಅಧಿಕಾರಿ ಹೆಡ್ ಕ್ವಾರ್ಟರ್ ನಲ್ಲಿ ವಾಸ ಇಲ್ಲ, ಯಾವುದೇ ಒಬ್ಬ ಅಧಿಕಾರಿ ಇದು ಏನಾಗುತ್ತದೆ, ಜನಪ್ರತಿನಿಧಿಗಳ ಒಂದು ಇದು ತೋರಿಸ್ದಂಗ ಆಗ್ತದೆ. ಅವ್ರ ನಾಯಕತ್ವ ಹೇಗಿದೆ ಅದ್ರ ಬಗ್ಗೆ ಏನ್ ಕ್ರಮ ತಾಂತ್ರಿಕರಾಗ್ಲಿ, ಎಂ ಪಿಗಳಾಗ್ಲಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಒಂದು ನಾಡ ಕಚೇರಿಗೆ ಪುನಶ್ಚೇತನ ಪಡಿಸಿ ಜನಗಳಿಗೆ ಆಗುವ ತೊಂದರೆಯನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಜನಗಳ ಮೂಲಕ ನಾನು. ಎಷ್ಟು ಹಳ್ಳಿ ಬರ್ತಾವಣ ಇಲ್ಲಿ, ಎಷ್ಟು ಪಂಚಾಯತಿ, ಎಷ್ಟು ಹಳ್ಳಿ ಬರ್ತಾವ? ಎಲ್ಲ ಹಳ್ಳಿ ಗೊತ್ತಿಲ್ಲ, 7 ಪಂಚಾಯತಿ ಸಿಡ್ಲೆ, 7 ಪಂಚಾಯತಿ ಸಿಡ್ಲೆ ಕೋಣದಿಂದ ಹಿಡಿದು ರಾಮನಹಳ್ಳಿ. ನಮ್ಮ ಶಿರಾ ನಗರದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಆಹಾರವಿಲ್ಲದೆ ಸೊರಗುತ್ತಿರುವ ಮಂಗಗಳಿಗೆ ವಾರಕ್ಕೊಮ್ಮೆ ಆಹಾರ ನೀಡುತ್ತಿರುವ ಯುವಕ. ನಮ್ಮ ಶಿರಾದಲ್ಲಿ ಪರಿಸರ ಅನ್ನತಕ್ಕಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ. ನಿಮ್ಮ ಹೆಸರು ಹೇಳಿ ಸರ್. ಶಿರಾ ಹರೀಶ್ ಅಂತ ನಮ್ಮ ಹೆಸರು, ಇದೇ ಊರು ಶಿರಾ, ಜ್ಯೋತಿನಗರ. ಈ ನಮ್ಮ ಶಿರಾದಲ್ಲಿ ಪರಿಸರ ಅಂತ ಅನ್ನಕ್ಕಂಥದ್ದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಪರಿಸರದ ಮರ ಗಿಡ ಎಲ್ಲೇ ನೋಡಲಿ ಕಾಣ್ತಾ ಇಲ್ಲ, ಹಂಗಾಗಿ ಪ್ರಾಣಿ ಪಕ್ಷಿಗಳು ಬೆಳೀತಾ ಇಲ್ಲ. ನಮಗೆ ಸಂತತಿ ಕಮ್ಮಿ ಆಗ್ತಾ ಇದೆ, ಪ್ರಾಣಿ ಪಕ್ಷಿ ಆಯಿತು, ಅವನ್ನ ಬೆಳೆಸ್ಬೇಕು. ಪರಿಸರ ಇದ್ದರೆ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು ಇದ್ದಾಗಿ ನಾವು ಪ್ರತಿದಿನ ಇಲ್ಲಿ ಮುಂಚೆಯಲ್ಲಿ ಇದ್ದಂಗೆ ಪಾರ್ಕು ಇತ್ತು, ಪಾರ್ಕ್ ಇಲ್ಲ ಈಗ. ಭಾಳ ಈಗ ಕೋತಿ ಸಂತತಿ ಅನ್ನೋದು ಅಂತೆ ಅಲ್ಲ, ಬರೀ ಕೋತಿ ಸಂತತಿ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಂಕುಲ ಕಮ್ಮಿ ಆಗ್ತಾ ಇದೆ ನಮ್ಮ ಶಿರಾದಲ್ಲಿ. ಪರಿಸರ ಅನ್ನೋದು ಉಳಿಸ್ಬೇಕು, ಜನಗಳು ಕಾಪಾಡ್ಕೊಂಡು ಹೋಗಬೇಕು, ಮರ ಗಿಡ ಕಡಿಯೋಕೆ ಹೋಗ್ಬಾರ್ದು.
ಬೆಳೆಸ್ಬೇಕು, ಮನೆಗೊಂದು ಮರ ಇರಲಿ ಅಂತಂದು ಒಂದು ಗಾದೆನೇ ಹೇಳಿದ್ದಾರೆ ದೊಡ್ಡವರು. ಮತ್ತು ನಮ್ಮ ಕೈಲಾದ ಸಹಾಯ ನಾವು ಮಾಡ್ತಾ ಇದ್ದೀವಿ. ಪ್ರಾಣಿ ಪಕ್ಷಿ ಆಯಿತು, ಕೋತಿಗೆ ಆಯಿತು, ಈಗ ನಾವು ಪ್ರತಿ ಮೂರು ದಿನಕ್ಕೊಮ್ಮೆ ಬಂದು ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ. ಒಂದು ಮಂತಿಂದ ಮಾಡ್ತಾ ಇದ್ದೀವಿ, ಮತ್ತೆ ಇದು ಮುಂದುವರಿಸ್ತೀವಿ ನಾವು. ಪರಿಸರ ಉಳಿಸಿ ಅನ್ನೋ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಪರಿಸರ ಎಲ್ಲೇ ಆಯಿತು ಮರ ಗಿಡ ಕಡಿಯೋಕೆ ಹೋಗ್ಬಾರ್ದು, ಬೆಳೆಸ್ಬೇಕು. ಮನೆಗೊಂದು ಮರ ಇರಲಿ, ಜನಗಳು ಇದನ್ನು ಒಂದು ಒಂದು ಲೆಸನ್ ಥರ ಬೆಳೆಸ್ಬೇಕು. ಮರ ಗಿಡ ಎಲ್ಲೇ ಆಯಿತು ನಾವು ಆ ಒಂದು ಮರ ನೋಡಿ ಒಣಗ್ತಾ ಇದ್ರೆ ಅದನ್ನು ನಾವು ಅದನ್ನು ಸ್ವಲ್ಪ ಬಗ್ ಮಾಡಿ ಸುತ್ತಲೂ ಸ್ವಲ್ಪ ನೀರು ಹಾಕಿ ಬೆಳೆಸಿ ನಾವು ಅದನ್ನು ಚಿಗುರಾಗಿ ಮಾಡಬೇಕು. ಮರ ಇದ್ದರೆ ನಮಗೆ ಈ ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದೆಲ್ಲ ಎಳ್ಕೊಳುತ್ತೆ. ಇವಾಗ ಎಲ್ಲ ಎಷ್ಟೋ ಜನಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಈಗ ವಾಹನಗಳು ಓಡಾಡ್ತಾ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಅದನ್ನು ಜನಗಳು ಕುಡಿದು ಕ್ಯಾನ್ಸರು ಅಂತಕ್ಕಿಂಥದ್ದು ಎಲ್ಲ ಕಾಯಿಲೆಗಳು ಬರ್ತಾಯಿದ್ದಾವೆ. ಮರ ಗಿಡ ಅನ್ನೋದಿದ್ದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದೇ ಎಳ್ಕೊಳುತ್ತೆ. ಅದು ಎಳ್ಕೊಂಡಿದ್ದ ತಕ್ಷಣ ನಮಗೆ ಏನು ಒಳ್ಳೆ ಗಾಳಿ ಬಿಡುತ್ತೆ, ಒಳ್ಳೆ ಗಾಳಿ ಬಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಾಗಿ ಮರ ಗಿಡ ಬೆಳೆಸಿ, ಮರ ಗಿಡ ಹಾಳು ಮಾಡಬೇಡಿ, ಪ್ರಾಣಿ ಸಂಕುಲನ ಉಳಿಸಿ. ಶಿರಾದಲ್ಲಿ ಮಾತ್ರ ಇದು ಕೊಡ್ತೀರಾ ಕೋತಿಗಳಿಗೆ ಅಥವಾ ಬೇರೆ ಕಡೆ ಎಲ್ಲಾದರೂ ಊರು? ಶಿರಾದಲ್ಲೇ ಒಂದು ತಿಂಗಳಿಂದ ಕೊಡ್ತಾ ಇದ್ದೀವಿ. ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ವಾರಕ್ಕೊಂದು ಸರಿನಾ? ವಾರಕ್ಕೊಂದ್ಸಲ, 3 ಡೇಸ್ಗೆ ಒಂದ್ಸತಿ. ಇದಕ್ಕೆ ಸ್ಫೂರ್ತಿ ನಾವೇ, ನಮ್ಮಲ್ಲಿ ನಮ್ಮ ಒಂದು ಅಭಿಪ್ರಾಯ ನಮ್ಮ ಮನಸ್ಸಿಂದ ಬಂದಿದ್ದು. ಈಗ ಆಹಾರ ಇಲ್ಲದೆ ಪ್ರಾಣಿಗಳು, ಕೋತಿಗಳು ಎಕ್ಸಾಂಪಲ್ ಆಗಿ ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಆಹಾರ ಇಲ್ಲದೆ ಇದ್ದಾವೆ. ನಮಗೆ ಎಕ್ಸಾಂಪಲ್ ಆಗಿ ಇವಾಗ ಒಂದು ಕೋತಿ ನೋಡಿ ನಮಗೆ ಭಾಳ ಒಂದು ಮನಸ್ಸಲ್ಲಿ ಮರುಗಿದ್ದಾರ ಆಗಿ ಒಂದು ನಾವು ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಓಕೆ. ದಿನಾಂಕ 7/5/2019 ಶಿರಾ ತಾಲೂಕು ಬುಕ್ಕಪಟ್ಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎನ್ಎಸ್ಎಸ್ ಶಿಬಿರಕ್ಕೆ ಚಾಲನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.